ಸಮಗ್ರ ವಾರ್ತೆಗಳಿಗೆ ಸ್ವಾಗತ. ನಾನು ಬಬಿತಾ ಲತೀಶ್. ಮೊದಲಿಗೆ ಮುಖ್ಯಾಂಶಗಳು. ಉಡುಪಿಯಲ್ಲೊಂದು ದೊಡ್ಡ ಅಕ್ರಮ ಬಯಲಿಗೆ, ನದಿ ಮಧ್ಯದಲ್ಲೇ ಅಕ್ರಮ ರೆಸಾರ್ಟ್ ನಿರ್ಮಾಣ, ಆರು ಇಲಾಖೆಗಳು ಅಕ್ರಮದಲ್ಲಿ ಭಾಗಿಯ ಶಂಕೆ, ಸ್ಥಳಕ್ಕೆ ಸಹಾಯಕ ಕಮಿಷನರ್ ಭೇಟಿ, ಕ್ರಿಮಿನಲ್ ಮೊಕದ್ದಮೆಗೆ ಸೂಚನೆ. ಹೊಸ ತಿರುವು ಪಡೆದುಕೊಂಡ ಕೊಲ್ಲೂರು ಸಮಾಧಿ ವಿವಾದ, ಆಡಳಿತ ಮಂಡಳಿಯಿಂದ ಭಕ್ತರ ಸಭೆ, ಸಮಾಧಿಯನ್ನು ಗಡಿಯಿಂದ ಹೊರಭಾಗದಲ್ಲಿ ಮಾಡುವಂತೆ ಒತ್ತಾಯ, ಜಿಲ್ಲಾಧಿಕಾರಿ ಸ್ಪಂದಿಸದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ. ಸಣ್ಣ ನೀರಾವರಿ ಸೇರಿದಂತೆ ಹಲವು ವಿಚಾರಗಳ ಚರ್ಚೆ, ಜಿಲ್ಲಾ ಪಂಚಾಯತ್ನಲ್ಲಿ ಕೆಡಿಬಿ ಅಧಿಕಾರಿಗಳ ಸಭೆ. ಮಾರಕ ರೋಗಗಳ ತಾಣವಾಗುತ್ತಿರುವ ಉದ್ಯಾವರ ಮುಖ್ಯಪೇಟೆ, ಕೊಳಚೆ ಮುಕ್ತ ಮಾಡಲು ಆಡಳಿತ ಮಂಡಳಿ ಮೀನಾಮೇಶ. ತಂಬಾಕು ಮುಕ್ತ ಮಂಗಳೂರು ನಗರ, ರೆಡ್ ಎಫ್ಎಂ 93.5 ನೇತೃತ್ವ ಸಹಿ ಸಂಗ್ರಹ, ವಿಫೋರ್ ಕಚೇರಿ ಮುಂಭಾಗದಲ್ಲಿ ಜನಜಾಗೃತಿ ಅಭಿಯಾನ. ಹೊಸ ಆಂಡ್ರಾಯ್ಡ್ ಮೊಬೈಲ್ ಅಪ್ಲಿಕೇಶನ್, ಒಳಚಿಲ್ ಎಸ್ಐಟಿ ವಿದ್ಯಾರ್ಥಿಗಳ ಆವಿಷ್ಕಾರ. ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಸೆಮಿಫೈನಲ್ಗೆ ಮಾರಿಯಾ ಯುಜಿ. ಪ್ರಯಾಣಿಕನ ಶೂನಲ್ಲಿ ಪತ್ತೆಯಾದ ಚಿನ್ನ, 54 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಧಿಕಾರಿಗಳ ಕೈವಶ. ಖಾಸಗಿ ಬಸ್ ಪ್ರಯಾಣ ದರ ಪರಿಷ್ಕರಣೆ, 3 ದಿನದೊಳಗೆ ಅಂತಿಮ ನಿರ್ಧಾರ. ಮಂಗಳೂರು ನಗರವನ್ನು ತಂಬಾಕು ಮುಕ್ತ ಮಾಡಲು ರೆಡ್ ಎಫ್ಎಂ 93.5 ನೇತೃತ್ವದಲ್ಲಿ ಸಹಿ ಹಾಕುವ ಮೂಲಕ ಜನಜಾಗೃತಿ ಅಭಿಯಾನವನ್ನು ವಿಫೋರ್ ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರೆಡ್ ಎಫ್ಎಂ 93.5 ನೇತೃತ್ವದಲ್ಲಿ ಮಂಗಳೂರು ನಗರವನ್ನು ತಂಬಾಕು ಮುಕ್ತ ಮಾಡಲು ವಿಫೋರ್ ನ್ಯೂಸ್ ಸಿಬ್ಬಂದಿಗಳು ಹಾಗೂ ಮತ್ತಿತರರು ಸಹಿ ಹಾಕುವ ಮೂಲಕ ಜನಜಾಗೃತಿ ಅಭಿಯಾನಕ್ಕೆ ಸಾಥ್ ನೀಡಿದರು. ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಿಗರೇಟ್ ಎಂಬುದು ಫ್ಯಾಷನ್ ಆಗಿ ರೂಪುಗೊಂಡಿದೆ. ಸಿಗರೇಟ್ ಬಳಕೆಯಿಂದ ಕ್ಯಾನ್ಸರ್ ರೋಗ ಬರುತ್ತದೆ ಎಂಬ ಮಾಹಿತಿ ಇದ್ದರೂ ಯುವ ಜನತೆಯು ಇದಕ್ಕೆ ಬಲಿಯಾಗುತ್ತಿದ್ದಾರೆ. ಇಂತಹ ರೆಡ್ ಎಫ್ಎಂ ನೇತೃತ್ವದಲ್ಲಿ ಅಭಿಯಾನ ಕಾರ್ಯಕ್ರಮ ಶ್ಲಾಘನೀಯವಾಗಿದೆ ಎಂದರು. ಕ್ಯಾಂಪೇನ್ಗೆ ನೀವು ಕೂಡ ಸಪೋರ್ಟಿವ್ ಆಗಿ ನಿಂತಿದ್ದೀರಾ, ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನಾ ಫಸ್ಟ್ ಆಫ್ ಆಲ್ ಬಾಸ್ಕೆಟ್ಬಾಲ್ ಪ್ಲೇಯರ್, ಸೊ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೀನಿ. ಅಲ್ಲಿ ನಾವು ಆಡೋವರಿಗೆ ನಿಜವಾಗಿ ಸೇದೋಕ್ಕಾಗೋಲ್ಲ ಸಿಗರೇಟ್ ಸೇದೋಕ್ಕೆ, ಅಂದರೆ ದಮ್ ಬರುತ್ತೆ ಅದು. ಮತ್ತು ಅವ್ರು ಓಡುವಾಗಲೇ ಗೊತ್ತಾಗುತ್ತೆ ಮಕ್ಕಳು ಯಾವ ಮಕ್ಕಳು ಸೇರ್ತಾರೆ ಸೇದೋದಿಲ್ಲ ಅಂತ. ಅವ್ರಿಗೆ ಯಾವಾಗಲೇ ನಾವು ಬೈತಾ ಇರ್ತೀವಿ. ಇದು ಸಾಧಾರಣ ಒಂದು 15 ವರ್ಷದ 20 ವರ್ಷದ ನನ್ನ ಅನುಭವ. ಸೊ ಸಿಗರೇಟ್ ಸೇದ್ ನಾವು ಎಲ್ಲ ಇದರಲ್ಲಿ ಹೇಳ್ತೀವಿ, ನಾವು ಸಿಗರೇಟ್ ಸೇದಬಾರ್ದು, ಕ್ಯಾನ್ಸರ್ ಬರುತ್ತೆ, ಎಲ್ಲರೂ ನಾವು ಬೊಬ್ಬೆ ಹೊಡಿತಾ ಇರ್ತೀವಿ. ಆದ್ರೂ ಹೊಸ ಜನ್ರೇಷನ್ ಬರ್ತಾ ಇರುವಾಗ ಆ ಕಾಲೇಜ್ ಲೆವೆಲಲ್ಲಿ ತಪ್ತಾರೆ, ದಾರಿ ತಪ್ತಾರೆ, ಅದಕ್ಕಿಂತ ಮುಂಚೆ ಸರಿಯಾಗಿರ್ತಾರೆ. ಸೊ ನಾನು ಸ್ಪೆಷಲಿ ಯಂಗ್ ಈ PUC ಮತ್ತು ಡಿಗ್ರಿಯ ಈ ಕ್ರೌಡ್ಗೆ ನಾನು ಹೇಳ್ತಾ ಇರೋದು, ಈ ಟೈಮ್ನಲ್ಲಿ ಅವರು ಸಿಗರೇಟ್ ಕಲಿಯೋದು. ಮತ್ತೆ ಹೇಳ್ತಾರೆ ಸಿಗರೇಟ್ ಕಲಿತ ನಂತರ, ನನ್ನ ಒಬ್ಬ ಫ್ರೆಂಡ್ ಒಬ್ಬ ಮಂಜ ಅಂತ, ಸೊ ಅವ್ರು ಹೇಳ್ತಾರೆ ನನ್ನನ್ನು ಸಿಗರೇಟಿಂದ ಒಂದು ಮುಕ್ತಗೊಳಿಸು ಅಂತ. ಅವರಿಗೆ ಸಿಗರೇಟ್ ಒಂದು ಅಲ್ಲ, ಅವರಿಗೆ ಮುಕ್ತ ಆಗೋದಿಲ್ಲ, ಅವರಿಗೆ ಬಿಡಲಿಕ್ಕೆ ಆಗ್ತಾಯಿಲ್ಲ. ಈಗ ಕೂಗ್ತಾ ಇದ್ದಾರೆ, ಬಿಡಲಿಕ್ಕೆ ಆಗ್ತಾಯಿಲ್ಲ. ಸೊ ನಾನು ಜನರ ಹತ್ರ ಇದು ಮಾಡ್ತೀನಿ, ನಿಮ್ಮ ರೆಡ್ ಎಫ್ಎಂನ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಒಳ್ಳೆಯ ಒಂದು ಇನಿಷಿಯೇಟಿವ್ ತೆಗೆದುಕೊಂಡಿದ್ದೀರಾ ಜನರಿಗೆ ಅವೇರ್ನೆಸ್ಗೋಸ್ಕರ. ಇದು ಯಾವಾಗಲೂ ಮನೆ ಮನೆಯಿಂದ ಮಾಡ್ತಾ ಇರುವಂಥದ್ದು, ಈಗ ನೀವು ರೋಡಿಗೆ ಬಂದು ಮಾಡಿದ್ದೀರಿ, ಭಾರಿ ಒಳ್ಳೆಯ ಕಾರ್ಯಕ್ರಮ. ಸ್ಟಾಪ್ ಇಟ್ ಇಸ್ ಟೈಮ್ ಅಂತ ನಮ್ಮ ಕೇಳುಗರಿಗೆ, ದಯವಿಟ್ಟು ನೀವು ಸಿಗರೇಟ್ ಸೇದಲಿಕ್ಕೆ ಹೋಗಬೇಡಿ, ಮತ್ತು ಯಾರು ಸೇದ್ತಾ ಇದ್ದಾರೆ ಅವ್ರಿಗೂ ಹೇಳಿ ದಯವಿಟ್ಟು ಸೇದಬೇಡಿ ಅಂತ. ಅವರನ್ನು ಕಲಿತು ಅವರನ್ನು ನೋಡಿಕೊಂಡು ಯಂಗ್ ಜನ್ರೇಷನ್ ಕಲಿಯೋದು, ಸೊ ದಟ್ ಅವರು ಅದನ್ನು ಸೇದೋದನ್ನು ಬಿಟ್ಬಿಡ್ಬೇಕು. ಈ ಸಂದರ್ಭದಲ್ಲಿ ರೆಡ್ ಎಫ್ಎಂ ಆರ್ಜಿಗಳಾದ ಪ್ರಸನ್ನ, ಶಿಲ್ಪ, ಪ್ರಕಾಶ್ ಮತ್ತಿತರರು ಭಾಗವಹಿಸಿದ್ದರು. ಮಂಗಳೂರು ಇದು ಈ ಹೊತ್ತಿನ ಸಮ
ಸಮಗ್ರ ವಾರ್ತೆಗಳು. ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ವಿ4 ನ್ಯೂಸ್ ಹಾಗೂ ಮನರಂಜನೆಗಾಗಿ ಲಾಗಿನ್ ಮಾಡಿ ವಿ4 ನ್ಯೂಸ್.com. ವಂದನೆಗಳು.